ರಾಮಲಿಂಗಾರೆಡ್ಡಿ ಆರೋಪವನ್ನ ರೋಷನ್ ಬೇಗ್ ಸಮರ್ಥಿಸಿಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಹೇಳಿದ್ದು 100ಕ್ಕೆ 100 ಸತ್ಯ. ಮತ್ತೆ ಸ್ವಪಕ್ಷದ ವಿರುದ್ಧವೇ ಶಾಸಕ ರೋಷನ್ ಬೇಗ್ ಕಿಡಿಕಾರಿದ್ದಾರೆ. ನಮ್ಮ ಪಕ್ಷದ ನಾಯಕರು ನನಗೆ ನೋಟಿಸ್ ಕೊಡ್ತಾರೆ. ದೇವೇಗೌಡರನ್ನ ಕೆಎಚ್ ಮುನಿಯಪ್ಪರನ್ನ ಸೋಲಿಸಿದ್ದೇ ನಮ್ಮ ಪಕ್ಷದ ನಾಯಕರು, ಆದ್ರೆ ಅವರನ್ನ ಸೋಲಿಸಿದವರಿಗೆ ಯಾವುದೇ ನೋಟಿಸ್ ಕೊಡಲ್ಲ. ನಮ್ಮ ಪಕ್ಷದ ನಾಯಕರು ನೀಡಿದ ನೋಟಿಸ್ ನೋಡಿ ನನಗೆ ನಗು ಬಂತು ಅನ್ನುವಂತಹ ಮಾತನ್ನ ರೋಷನ್ ಬೇಗ್ ಹೇಳಿದ್ದಾರೆ. ಮತ್ತೆ ಸ್ವಪಕ್ಷದ ನಾಯಕರ ವಿರುದ್ಧವೇ ಶಾಸಕ ರೋಷನ್ ಬೇಗ್ ಕಿಡಿಕಾರಿದ್ದಾರೆ. ಈ ಮೂಲಕ ರಾಮಲಿಂಗಾರೆಡ್ಡಿ ಹೇಳಿದ್ದು 100ಕ್ಕೆ 100 ಸತ್ಯ. ನನಗೇನೆ ನೋಟಿಸ್ ಕೊಟ್ಟಿದ್ದಾರೆ, ಆದರೆ ದೇವೇಗೌಡರನ್ನ ಕೆ ಎಚ್ ಮುನಿಯಪ್ಪ ಅವರನ್ನ ಸೋಲಿಸಿರುವಂಥದ್ದು ಕೂಡ ನಮ್ಮ ಪಕ್ಷದ ನಾಯಕರೇ, ಅವ್ರಿಗೆ ಯಾಕೆ ಹಂಗಂದ್ರೆ ನೋಟಿಸ್ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ರೋಷನ್ ಬೇಗ್ ಎತ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಆರೋಪವನ್ನ ಶಾಸಕ ರೋಷನ್ ಬೇಗ್ ಸಮರ್ಥಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಾಮಲಿಂಗಾರೆಡ್ಡಿ ಹೇಳಿದ್ದು 100ರಷ್ಟು ಸತ್ಯ ಅನ್ನುವ ಮಾತನ್ನ ರೋಷನ್ ಬೇಗ್ ಹೇಳ್ತಿದ್ದಾರೆ. ಪುತ್ರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಏನು ಇವತ್ತು ಅವ್ರೇನು ಹೇಳಿಕೆ ಕೊಟ್ಟಿದ್ದಾರೆ ಪತ್ರಿಕೆನಲ್ಲಿ ನೋಡಿದೆ, ಅದು ನಾನು ಒಪ್ತೇನೆ. 100ಕ್ಕೆ 100 ಅವರು ಹೇಳಿರೋದು ನಿಜ. ಕೆಲವರು ನಮ್ಮ ಪಕ್ಷದಲ್ಲಿ ಕೆಲವರು ನಾಯಕರು, ನಾನು ಇವತ್ತೂ ಹೇಳ್ತೀನಿ, ನಾನು ಒಬ್ಬ ಶಿಸ್ತು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ಆದರೆ ಕೆಲವರು ನಾಯಕರು ಬೇಕಂತ ಹೇಳಿ ಕೆಲವು ಹಿರಿಯರಿಗೆ ದೂರ ಇಟ್ಟಿರೋದು ನಿಜ. ಪಾಪ ರಾಮಲಿಂಗಾರೆಡ್ಡಿ ಅವ್ರಿಗೆ ಏನು ನೋವಾಗಿದೆ ನಾನು ಕೂಡ ಒಪ್ತೇನೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಡಿಸಿಪ್ಲಿನ್ ಸೋಲ್ಜರ್, ಶಿಸ್ತಿನ ಸಿಪಾಯಿ. ಆದರೆ ಇವರು ನೋಟಿಸ್ ಬಗ್ಗೆ ಹೇಳ್ತಾ ಇದಾರಲ್ಲ, ಯಾವ ನೋಟಿಸ್ ಅಮ್ಮ? ನೋಟಿಸ್ ಮೊದಲೇ ಕೋಲಾರನಲ್ಲಿ ಒಬ್ಬ ದಲಿತ್ ಎಂ ಪಿಗೆ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಮುನಿಯಪ್ಪ ಅವ್ರಿಗೆ ಸೋಲಿಸ್ತಾರಲ್ಲ, ನಮ್ಮ ಪಕ್ಷದ ಶಾಸಕರು ನಮ್ಮ ಪಕ್ಷದ ನಾಯಕರು ಅವ್ರಿಗೆ ಮೊದಲೇ ನೋಟಿಸ್ ಕೊಡಲಿ. ನಮ್ಮ ಪಕ್ಷದ ಕೆಲವು ನಾಯಕರು ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಒಬ್ಬ ಕನ್ನಡಿಗ ದೇಶದ ಪ್ರಧಾನಮಂತ್ರಿ ಆಗ್ತಾನೆ ಸನ್ಮಾನ್ಯ ದೇವೇಗೌಡರು, ನಾಚಿಕೆ ಇಲ್ದಂಗೆ ಸನ್ಮಾನ್ಯ ದೇವರಿಗೆ ಸೋಲಿಸ್ತಾರಲ್ರಿ. ಇವರೆಲ್ಲ ಯಾರು? ನಮ್ಮವರೇ. ಯಾಕೆ ಅವ್ರ ಮೇಲೆ ನೋಟಿಸ್, ಅವ್ರಿಗೆ ನೋಟಿಸ್ ಕಳಿಸಲ್ಲ? ನಮ್ಮ ಪಕ್ಷದ ನಾಯಕರೇ ಮಂಡ್ಯ ಜಿಲ್ಲೆಯಲ್ಲಿ ಮೈತ್ರಿ ಸರ್ಕಾರ, ಮೈತ್ರಿ ಅಭ್ಯರ್ಥಿ ನಿಖಿಲ್ ಗೌಡ ವಿರುದ್ಧ ಆಗಿ ಮಾತಾಡೋದು ಕೆಲಸ ಮಾಡಿದ್ರಲ್ಲ, ಓಪನ್ ಆಗಿ ಮಾಡಿದ್ರಲ್ಲ, ಮೊದಲೇ ಅವ್ರಿಗೆಲ್ಲ ನೋಟಿಸ್ ಕಳಿಸಿ. ನನಗೆ ನಗು ಬಂತು ನಿನ್ನೆ ಪತ್ರಿಕೆನಲ್ಲಿ ನೋಡಿದ್ರೆ, ಏನೋ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಿದಾರಂತೆ KPCC ಅಂತ. ಏನು ಫ್ಯಾಕ್ಟ್ ಮಾಡೋದು ರೀ? ಮೊದಲೇ ಅವ್ರಿಗೆಲ್ಲ ನೋಟಿಸ್ ಕೊಡ್ರಿ. ಪಕ್ಷ ವಿರುದ್ಧ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ನೋಟಿಸ್ ಕೊಡ್ರಿ.